ಅಲ್ಲಾ ನಾನು ಮಜ್ನು ಅಲ್ಲಾ ಸಿನಿಮಾ ಕೋವಿಡ್ಗಿಂತ ಮುಂಚೆ ಸ್ಟಾರ್ಟ್ ಆಯಿತು. ಒಂದು ವರ್ಷದ ಹಿಂದೆ ಒಂದು ಸಾಂಗ್ ಕೂಡ ನಿಮ್ಮ ಮುಖಾಂತರ ರಿಲೀಸ್ ಮಾಡಿದ್ವಿ. ಇನ್ನೇನು ಸಿನಿಮಾ ಸೆಪ್ಟೆಂಬರ್ 8 ರಾಜ್ಯಾದ್ಯಂತ ರಿಲೀಸ್ ಇದೆ. ಸಿನಿಮಾದ ಹಿನ್ನೆಲೆ ಬಂದ್ಬಿಟ್ಟು ಇದೊಂದು ಪ್ಯೂರ್ ಲವ್ ಸಬ್ಜೆಕ್ಟು. ಒಂದು 16-24 ವರ್ಷದ ಹುಡುಗ ಅಥವಾ ಹುಡುಗಿ ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಏನೇ ಇರ್ಬೋದು ಅದ್ರ ಕುರಿತಾದ ಒಂದು ಚಿತ್ರ, ಪ್ಯೂರ್ ಲವ್ ಸಬ್ಜೆಕ್ಟ್. ನನ್ನ ಹೆಸರು ಅಜಯ್ ಅಂತ ಹೇಳ್ಬಿಟ್ಟು, ಪ್ರಾಪರ್ ಬಂದು ನಮ್ದು ರಾಯಚೂರು, ಬಿಸಿಲ ನಾಡು ರಾಯಚೂರು. ಬೇಸಿಕಲಿ ಫ್ಯಾಮಿಲಿ ಬಂದ್ಬಿಟ್ಟು ಎಲ್ಲ ಅಗ್ರಿಕಲ್ಚರ್. ನಾನು ನೀನಾಸಮ್ಮಲ್ಲಿ ನಟನೆ ತರಬೇತಿನ ಪಡ್ಕೊಂಡು ಅದಾದ್ಮೇಲೆ ರಂಗ ಶ್ರೀರಂಗ ಅಂತ ಹೇಳ್ಬಿಟ್ಟು ವಿಜಾಪುರದ ತಿರುಗಾಟ ಸುಮಾರು 1 ವರ್ಷಗಳ ಕಾಲ ತಿರುಗಾಟ ಮಾಡಿ ಸಿನಿಮಾ ಮಾಡೋಣ ಅಂತ ಒಂದು ಆಡಿಷನ್ಗಳೆಲ್ಲ ಅಟೆಂಡ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಒಳ್ಳೆ ಕಂಟೆಂಟ್ ಬಂತು. ಒಂದು ಸಬ್ಜೆಕ್ಟು ಅಂದ್ರೆ ನಾವಿರೋ ನೇಟಿವ್, ನಮ್ಮ ಫಿಸಿಕ್ ಹೆಂಗಿರುತ್ತಲ್ವಾ ಆ ಥರ ಒಂದು ಸಬ್ಜೆಕ್ಟು ಏನೋ ಕೇಳಿದ್ವಿ, ಚೆನ್ನಾಗನ್ನಿಸ್ತು. ಬಟ್ ಎರಡು ಥರ ಏನಂದ್ರೆ ಒಂದು ಹೈಸ್ಕೂಲು ಒಂದು ಕಾಲೇಜಲ್ಲಿ ಬಾಡಿ ವೇರಿಯೇಷನ್ ಇತ್ತು, ಅದೆರಡನ್ನು ನೀಟಾಗಿ ಇದು ಮಾಡ್ಕೊಂಡಿದ್ದೀವಿ. ಆಮೇಲೆ ಸಿನಿಮಾದಲ್ಲಿ ಬಂದ್ಬಿಟ್ಟು 4 ಸಾಂಗ್ ಇದ್ದಾವೆ ಟೋಟಲ್ ಆಗಿ. 4 ಸಾಂಗ್ಸು ತುಂಬ ಅದ್ಭುತವಾಗಿ ಬಂದಿದ್ದಾವೆ. ಆಲ್ರೆಡಿ 3 ರಿಲೀಸ್ ಆಗಿದ್ದಾವೆ, ಇನ್ನೊಂದು ಥಿಯೇಟ್ರಲ್ಲೇ ನೋಡಬೇಕು. ಅಭಿನಯಿಸ್ಬೇಕಂತ ಬಂದಿದ್ದೆ ಸರ್. ಆ್ಯಕ್ಚುಲಿ ಬೇಸಿಕಲಿ ನಮ್ಮ ತಂದೆಯವ್ರು ಕೂಡ ರಂಗಭೂಮಿ ಕಲಾವಿದರೆ. ಅವ್ರನ್ನ ನೋಡ್ತಾ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವ್ರು ಬಂದು ಅಪ್ಪು ಸರ್ದು ಒಂದು ಅಪ್ಪು ಸಿನಿಮಾನೇ ಫಸ್ಟ್ ಸಿನಿಮಾ ಅವ್ರ ಹೆಗಲ ಮೇಲೆ ಕೂರಿಸ್ಕೊಂಡೋಗಿ ತೋರಿಸಿದ್ರು ನಮಗೆ. ಆ ಒಂದು ಇಂಟ್ರೆಸ್ಟ್ ನಮ್ಮ ತಂದೆಯವರು ಕೂಡ ನಟನೆ ಅಂದರೆ ತುಂಬ ಇಷ್ಟ. ಇವತ್ತಿಗೆ ಯಾವುದೇ ಸಿನಿಮಾ ಬಂದರೂ ಕೂಡ ರಿಲೀಸ್ ಆದಮೇಲೆ ನೋಡ್ತಾರೆ. ಆದ್ರಿಂದ ಅಲ್ಲಿಂದನೇ ಏನೋ ಒಂದು, ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದು ಪೊಲೀಸ್ ಆಗಬೇಕು ಅಂತೇಳಿ KS ಕೋಚಿಂಗ್ ತೊಗೊಳಕಂತ ಬಂದಿದ್ದೆ. ಅದಾದ್ಮೇಲೆ ರಾಯಚೂರಿಂದ ನಂದು ನೀನಾಸಮ್ ಅಪ್ಲಿಕೇಶನ್ ಹಾಕಿದ್ದೆ ರಾಯಚೂರು ಡಿಸ್ಟಿಕ್ಕಿಂದ. ಆ ಡಿಸ್ಟಿಕ್ಕಿಂದ ನನ್ನ ಸೆಲೆಕ್ಷನ್ ಆಯಿತು, ನಂದು ಆಯ್ಕೆ ಆಯಿತು. ಹೋಗಿ ಅಲ್ಲಿಂದ ಎಲ್ಲ ತರಬೇತಿ ತೊಗೊಂಡು ಅಲ್ಲಿಂದ ಮತ್ತೆ ಬಿಜಾಪುರದಲ್ಲಿ ತಿರುಗಾಟ ಮಾಡಿಕೊಂಡು ಇಲ್ಲಿ ಸೀರಿಯಲ್ ಮಾಡಬೇಕು ಅದು ಮಾಡ್ಬೇಕು ಅಂತ ಹೇಳಿ ಅಲೆದಾಡುತ್ತಿರ್ಬೇಕಾದ್ರೆ ಈ ಸಬ್ಜೆಕ್ಟ್ ಬಂದಿದ್ದು. ಹೆಚ್ಚು ಕಡಿಮೆ ಆಫ್ಟರ್ PUC ಆದ್ಮೇಲೆ ನಮ್ಗೆ ಆಕ್ಟಿಂಗ್ ಅಲ್ಲಿ ಜಾಸ್ತಿ ಒಲವಾಗಿತ್ತು ಸರ್. ಕ್ಯಾರೆಕ್ಟರ್ ಬಂದು ಸರ್, ನನ್ನ ಕ್ಯಾರೆಕ್ಟರ್ ಬಂದು ಸಿನಿಮಾದಲ್ಲಿ ಸಂತು ಅಂತೇಳಿ ಒಂದು ಕ್ಯಾರೆಕ್ಟರ್, ಅಂದ್ರೆ ತುಂಬಾ ಸಾಫ್ಟ್ ಇರುತ್ತೆ ಅಷ್ಟೇ ರಫ್ ಅಂಡ್ ಟಫ್ ಇರುತ್ತೆ. ತುಂಬಾ ಹಾನೆಸ್ಟ್ ಆಗಿರುವಂತ ವ್ಯಕ್ತಿ ಸ್ಕೂಲಲ್ಲಿ. ಕಾಲೇಜಲ್ಲಿ ಸ್ಕೂಲ್ ಮುಗಿದಾದ್ಮೇಲೆ ನೆಕ್ಸ್ಟ್ ಕಾಲೇಜ್ ಪೋರ್ಷನ್ ಅಂತ ಬಂದಾಗ ಏನಾಗುತ್ತೆ ಅನ್ನೋದೇ, ಕಾಲೇಜಲ್ಲಿ ಕಾಲೇಜ್ ಟೈಮಲ್ಲಿ ಏನೇನು ಆಗುತ್ತೆ ಅನ್ನೋದೇ ಒಂದು ಸಬ್ಜೆಕ್ಟ್. ಪುಣ್ಯ ಕೊಟ್ಟಿದ್ರು ಹಾ ಸರ್, ಎಲ್ಲ ಬೇಸಿಕಲಿ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಅಗ್ರಿಕಲ್ಚರ್ ಸರ್. ಇಬ್ರು ಸರ್, ಇಬ್ರು ಹೆಣ್ಮಕ್ಳು ಇಬ್ರು ತಮ್ಮನವ್ರು ಸರ್. ಸರ್ ಭತ್ತನ ಜಾಸ್ತಿ ಬೆಳಿತೀವಿ ಸರ್. ಇವರು ಕಲ್ಯಾಣ ಕರ್ನಾಟಕ ಹೋಗಿ ಸರ್, ಹೋಗುತ್ತೆ ಕಟ್ಟಲ ಹತ್ರ ಹೋಗಿ, ನಾವಿಂದ ಹೋಗಕ್ಕಾಗಲ್ಲ ಆಗುತ್ತೆ ಬರ ಸ್ವಲ್ಪ ಮೇಡಮ್ ಸ್ವಲ್ಪ ಮುಂದೆ ಬರೀ ಸರ್. ಇಲ್ಲೋಡಿ ಸರ್, ಇಲ್ಲೋಡಿ ಸರ್, ಕರೆಕ್ಟ್ರೆ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.